ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಬ್ರದೀಸ್ ಮೀಡಿಯಾ ಕನ್ನಡ ಚಾನೆಲ್ ಎನ್ನ ನಿಮ್ಮ ಪ್ರೀತಿಯ ಗೆಳತಿ ಕವಿತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಂದು ವೈಟ್ ಡಿಸ್ಚಾರ್ಜ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯ ಬಗ್ಗೆ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ಕೊಡ್ತೀನಿ ಯಾವ ಥರದ ಒಂದು ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ನಾರ್ಮಲ್ ಹಾಗೆ ಯಾವ ಥರದ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ನಾರ್ಮಲ್ ಅಲ್ಲ ಹಾಗೆ ಯಾವ ಒಂದು ಸಮಯದಲ್ಲಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಅನ್ನೋದನ್ನು ನಾನು ನಿಮಗೆ ಕೊಡ್ತೀನಿ ಇವತ್ತಿನ ವಿಡಿಯೋ ಅನ್ನೋದು ಬಂದು ಯೂಸ್ಫುಲ್ ಆಗಿ ಇನ್ಫಾರ್ಮೇಟಿವ್ ಆಗಿರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದಿರೋ ವೀಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತಿನ ವಿಡಿಯೋ ಅನ್ನೋದು ನಿಮಗಿಷ್ಟ ಆದರೆ ಮರೀದಿರ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಿನ್ಯಾಕೆ ತಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾರ್ಮಲ್ ಆಗಿ ಬಂದು ಎಲ್ಲ ಗರ್ಭಿಣಿ ಸ್ತ್ರೀಯರು ಕೂಡ ಅಷ್ಟೇ ಅವರಿಗೆ ಒಮ್ಮೆ ಪ್ರೆಗ್ನೆನ್ಸಿ ಅನ್ನೋದು ಬಂದು ಕನ್ಫರ್ಮ್ ಆಗ್ತಾ ಇದ್ದ ಹಾಗೆ ನಾರ್ಮಲ್ಗಿಂತ ಯಾಕೆ ನಮಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಈಗ ಜಾಸ್ತಿ ಆಗ್ತಾ ಇದೆ ಇದರಿಂದ ಪ್ರೆಗ್ನೆನ್ಸಿಗೆ ಏನಾದ್ರೂ ತೊಂದರೆ ಆಗುತ್ತಾ ಮಗುವಿಗೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಹೆದರ್ಕೋತಾ ಇರ್ತಾರೆ ಆದರೆ ಆ್ಯಕ್ಚುಲ್ ಆಗಿ ಹೆದರ್ಕೋಬೇಕಾ ಯಾಕೆ ಪ್ರೆಗ್ನೆನ್ಸಿ ಸಮಯದಲ್ಲಿ ವೈಟ್ ಡಿಸ್ಚಾರ್ಜ್ ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ತಿಳಿದುಕೊಳ್ಳೋಣ ನಿಮ್ಮ ಒಂದು ಪೀರಿಯಡ್ಸ್ ಅನ್ನೋದು ಮಿಸ್ ಆಗೋದಕ್ಕೂ ಮುಂಚೆ ಕಾಣಿಸ್ಕೊಳ್ಳುವಂಥ ಫಸ್ಟ್ ವೆರಿ ಅರ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ ಅನ್ನೋದು ಬಂದು ವೈಟ್ ಡಿಸ್ಚಾರ್ಜ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಅಬ್ಸರ್ವ್ ಮಾಡಿ ನೋಡ್ಬೋದು ನಿಮ್ಮ ಒಂದು ಪೀರಿಯಡ್ಸ್ ಬರೋದಕ್ಕೂ ಒಂದು ಒಂದು ದಿನ ಅಥವಾ ಎರಡು ದಿನದ ಮುಂಚೆ ಸ್ವಲ್ಪ ಮಟ್ಟಿಗೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗಿ ತದನಂತರ ಪೀರಿಯಡ್ಸ್ ಅನ್ನೋದು ಬರುತ್ತೆ ಆದರೆ ನೀವು ಪ್ರೆಗ್ನೆಂಟ್ ಆಗಿದ್ದರೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ನಾರ್ಮಲ್ಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದರೆ ನಿಮಗೆ ಪೀರಿಯಡ್ಸ್ ಅನ್ನೋದು ಬರೋದಿಲ್ಲ ಸೊ ಇದು ವೆರಿ ಫಸ್ಟ್ ಸೈನ್ ಟು ಕನ್ಫರ್ಮ್ ದಟ್ ಯು ಆರ್ ಪ್ರೆಗ್ನೆಂಟ್ ಸೊ ಇದು ಮೊದಲ ಒಂದು ಸಿಂಪ್ಟಮ್ ಆಗುತ್ತೆ ನೀವು ಪ್ರೆಗ್ನೆಂಟ್ ಹೌದೋ ಅಲ್ವೋ ಅಂತ ತಿಳಿದುಕೊಳ್ಳೋದಕ್ಕೆ ಈಗ ಬಂದು ಕಾಸಸ್ ಫಾರ್ ವೈಟ್ ಡಿಸ್ಚಾರ್ಜ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಯಾವ ಒಂದು ಕಾರಣಕ್ಕೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ನಾರ್ಮಲ್ಗಿಂತ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಅಂತ ತಿಳಿದುಕೊಳ್ಳೋಣ ರೀಸನ್ ನಂಬರ್ ಒನ್ ಬಂದು ಹಾರ್ಮೋನಲ್ ಚೇಂಜಸ್ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಬಂದು ಈಸ್ಟ್ರೋಜನ್ ಆಗಿರ್ಬೋದು ಹಾಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಲೆವೆಲ್ಸ್ ಅನ್ನೋದು ಬಂದು ಇನ್ಕ್ರೀಸ್ ಆಗುವಂಥದ್ದು ಇದರಿಂದ ವೆಜೈನಲ್ ಗ್ಲ್ಯಾಂಡ್ ಆಗಿರ್ಬೋದು ಹಾಗೆ ಸರ್ವೈಕಲ್ ಗ್ಲ್ಯಾಂಡ್ ಬಂದು ಆ್ಯಕ್ಟಿವ್ ಆಗಿ ಫಂಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ವೈಟ್ ಡಿಸ್ಚಾರ್ಜ್ ನ ಸೆಕ್ರೀಷನ್ ಅನ್ನೋದು ಜಾಸ್ತಿ ಆಗುತ್ತೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಇನ್ನ ರೀಸನ್ ನಂಬರ್ ಟೂ ಅನ್ನೋದು ಬಂದು ಗ್ರೋತ್ ಆಫ್ ದ ಯೂಟ್ರಸ್ ಮಗುವಿನ ಬೆಳವಣಿಗೆ ಅನ್ನೋದು ಆಗ್ತಾ ಆಗ್ತಾ ನಿಮ್ಮ ಒಂದು ಯೂಟ್ರಸ್ನ ಸೈಜ್ ಅನ್ನೋದು ಬಂದು ಇನ್ಕ್ರೀಸ್ ಆಗುವಂಥದ್ದು ಹಾಗೆ ಅದರ ಒಂದು ಪ್ರೆಷರ್ ಅನ್ನೋದು ಬಂದು ಸರ್ವಿಕ್ಸ್ ಮೇಲೆ ಬಿದ್ದಾಗ ವೈಟ್ ಡಿಸ್ಚಾರ್ಜ್ನ ಸೆಕ್ರೇಷನ್ ಅನ್ನೋದು ಜಾಸ್ತಿ ಆಗುವಂಥದ್ದು ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಇದು ಕೂಡ ಒಂದು ರೀಸನ್ ಆಗುವಂಥದ್ದು ಇನ್ನು ರೀಸನ್ ನಂಬರ್ ತ್ರೀ ಅನ್ನೋದು ಬಂದು ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಡ್ ಫ್ಲೋ ಅನ್ನೋದು ಇನ್ಕ್ರೀಸ್ ಆಗೋದ್ರಿಂದ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಇದರಿಂದ ಕೂಡ ಅಷ್ಟೇ ವೈಟ್ ಡಿಸ್ಚಾರ್ಜ್ ಅನ್ನೋದು ಜಾಸ್ತಿ ಆಗ್ಬೋದು ನಾರ್ಮಲಾಗಿ ಬಂದು ನೀವು ಪ್ರೆಗ್ನೆಂಟ್ ಅಂತ ನಿಮಗೆ ತಿಳಿಯೋದಕ್ಕಿಂತ ಮುಂಚೆನೇ ನಿಮ್ಮ ಬಾಡಿಗೆ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬ್ಲಡ್ ಫ್ಲೋ ಅನ್ನೋದು ಬಂದು ಯೂಟ್ರಸ್ನ ಕಡೆಗೆ ಫ್ಲೋ ಆಗುವುದರಿಂದ ಇದರಿಂದ ಕೂಡನು ಅಷ್ಟೇ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ಇನ್ಕ್ರೀಸ್ ಆಗುವಂಥದ್ದು ಪ್ರೆಗ್ನೆನ್ಸಿಯ ಸಮಯದಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತಲೆ ಸುತ್ತು ಬರುವಂಥದ್ದು ಸುಸ್ತು ಜಾಸ್ತಿ ಆಗ್ತಾ ಇರುತ್ತೆ ಸೊ ಇದಕ್ಕೆ ಕಾರಣವೇನು ಅಂತ ನೀವು ಕೇಳೋದಾದರೆ ಇದಕ್ಕೆ ಉತ್ತರ ಅನ್ನೋದು ಬಂದು ನಾರ್ಮಲ್ಗಿಂತ ಬ್ಲಡ್ ಫ್ಲೋ ಅನ್ನೋದು ಪ್ರೆಗ್ನೆನ್ಸಿಯ ಸಮಯದಲ್ಲಿ ಬ್ರೈನ್ನ ಕಡೆಗೆ ಹೋಗೋದು ತಕ್ಕ ಮಟ್ಟಿಗೆ ಕಡಿಮೆ ಆಗೋದ್ರಿಂದ ಹಾಗೆ ಯೂಟ್ರಸ್ನ ಕಡೆಗೆ ಬ್ಲಡ್ ಫ್ಲೋ ಅನ್ನೋದು ಇನ್ಕ್ರೀಸ್ ಆಗೋದ್ರಿಂದ ಯಾಕೆ ಯೂಟ್ರಸ್ನ ಕಡೆಗೆ ಬ್ಲಡ್ ಫ್ಲೋ ಅನ್ನೋದು ಪ್ರೆಗ್ನೆನ್ಸಿ ಸಮಯದಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತಂದ್ರೆ ಮಗುವಿನ ಡೆವಲಪ್ಮೆಂಟ್ಗೆ ಬ್ಲಡ್ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗೋದ್ರಿಂದ ತಲೆ ಸುತ್ತ ಬರುವಂಥದ್ದು ಸುಸ್ತಾಗುವಂಥದ್ದು ಸೊ ಈ ತರ ಸಿಂಪ್ಟಮ್ಸ್ಗಳು ಕೂಡ ನೀವು ನೋಟಿಸ್ ಮಾಡಿರ್ಬೋದು ಈಗ ಬಂದು ಯಾವ ಥರದ ಒಂದು ವೈಟ್ ಡಿಸ್ಚಾರ್ಜ್ ಅನ್ನೋದು ನಾರ್ಮಲ್ ಹಾಗೆ ಯಾವ ಥರದ ವೈಟ್ ಡಿಸ್ಚಾರ್ಜ್ ಅನ್ನೋದು ಅಬ್ನಾರ್ಮಲ್ ಅಂತ ತಿಳಿದುಕೊಳ್ಳೋಣ ಪ್ರೆಗ್ನೆನ್ಸಿ ಸಮಯದಲ್ಲಿ ಇರುವಂತಹ ಒಂದು ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ಟ್ರಾನ್ಸ್ಪರೆಂಟ್ ಯಾವುದೇ ತರಹದ ಬಣ್ಣ ಅನ್ನೋದು ಇರೋದಿಲ್ಲ ಲೈಟ್ ವೈಟ್ ಕಲರಲ್ಲಿ ಇರಬಹುದು ತುಂಬ ತೆಳುವಾಗಿ ಇರುತ್ತೆ ಅದರಲ್ಲಿ ಯಾವುದೇ ತರದ ಸ್ಮೆಲ್ ಅನ್ನೋದು ಇರೋದಿಲ್ಲ ಆದರೆ ಪ್ರೆಗ್ನೆನ್ಸಿ ಸಮಯದಲ್ಲಿ ಕಾಣಿಸ್ಕೊಳ್ಳುವಂಥ ವೈಟ್ ಡಿಸ್ಚಾರ್ಜಿಂದ ನಿಮ್ಮ ಒಂದು ಪ್ಯಾಂಟ್ ಅನ್ನೋದು ಬಂದು ತಕ್ಕ ಮಟ್ಟಿಗೆ ಆಗಿ ಅಂದರೆ ಒದ್ದೇ ಆದ ರೀತಿಯಲ್ಲಿ ನಿಮಗೆ ಫೀಲ್ ಅನ್ನೋದು ಆಗಬಹುದು ಯಾಕೆ ಈ ರೀತಿ ಆಗುತ್ತೆ ಅಂತ ನೀವು ಕೇಳೋದಾದರೆ ಯಾವುದೇ ಥರದ ಒಂದು ಬ್ಯಾಕ್ಟೀರಿಯಾ ಆಗಿರ್ಬೋದು ಫಂಗಸ್ ಆಗಿರ್ಬೋದು ವೈರಸ್ ಜರ್ಮ್ಸ್ಗಳು ವೆಜೈನಾ ಥ್ರೂ ಎಂಟರ್ ಆಗಬಾರ್ದು ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಬಂದು ಈ ಥರದ ಒಂದು ವೈಟ್ ಡಿಸ್ಚಾರ್ಜ್ ಅನ್ನೋದು ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಥ್ರೂ ಔಟ್ ನೈನ್ ಮಂತ್ಸು ಕಾಣಿಸ್ಕೊಳ್ಳುವಂಥದ್ದು ಹಾಗಾಗಿ ನಿಮಗೆ ಕ್ಲಿಯರ್ ವೈಟ್ ಕಲರ್ನಲ್ಲಿ ತೆಳುವಾದಂಥ ವೈಟ್ ಡಿಸ್ಚಾರ್ಜ್ ಅನ್ನೋದು ಆಗ್ತಾ ಇದ್ರೆ ಗಾಬರಿ ಪಡುವಂಥ ಅವಶ್ಯಕತೆ ಅನ್ನೋದು ಇರೋದಿಲ್ಲ ಬದಲಿಗೆ ಒಂದಿಷ್ಟು ಪ್ರಿಕಾಷನ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ ಮೊದಲನೇದಾಗಿ ಬಂದು ಕಾಟನ್ ಪ್ಯಾಂಟೀಸ್ಗಳನ್ನು ಯೂಸ್ ಮಾಡಿ ಪ್ರೆಗ್ನೆನ್ಸಿ ಸಮಯ ಅಂತನೆಲ್ಲ ನಾರ್ಮಲ್ ಆಗಿ ಕಾಟನ್ ಪ್ಯಾಂಟೀಸ್ಗಳನ್ನು ಯೂಸ್ ಮಾಡೋದು ಬೆಸ್ಟ್ ದಿನಕ್ಕೆ ಎರಡರಿಂದ ಮೂರು ಬಾರಿ ಕಾಟನ್ ಪ್ಯಾಂಟೀಸ್ಗಳನ್ನು ಚೇಂಜ್ ಮಾಡ್ತಾ ಬನ್ನಿ ನೀವು ಪ್ರೆಗ್ನೆನ್ಸಿ ಸಮಯದಲ್ಲಿ ಪ್ಯಾಂಟಿಲೈನರ್ಸ್ಗಳನ್ನು ಯೂಸ್ ಮಾಡಬೇಕು ಅಂತ ಇದ್ದರೆ ಈ ಪ್ಯಾಂಟಿಲೈನರ್ಸ್ನ ಕೂಡ ಯೂಸ್ ಮಾಡ್ಬೋದು ಟ್ಯಾಂಪಾನ್ಸ್ಗಳನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಇನ್ನು ಪ್ಯಾಂಟೀಸ್ನ ವಾಶ್ ಮಾಡೋದಕ್ಕೆ ಡೆಟಾಲ್ನ ಬಳಸಿ ಇನ್ನು ಪ್ಯಾಂಟೀಸ್ನ ಡ್ರೈ ಮಾಡೋದಕ್ಕೆ ಆದಷ್ಟು ಸೂರ್ಯನ ಕಿರಣ ಅಂದರೆ ಸನ್ಲೈಟ್ನಲ್ಲೇ ಚೆನ್ನಾಗಿ ಒಣಗಿಸಿ ತದನಂತರ ಬಳಸೋದು ಒಳ್ಳೆಯದು ಇನ್ನು ವೆಜೈನಲ್ ವಾಶ್ನ ಯೂಸ್ ಮಾಡ್ಬೋದಾ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಅಂತ ನೀವು ಕೇಳೋದಾದರೆ ಇಫ್ ಯು ಆರ್ ಕಂಫರ್ಟಬಲ್ ಗೋ ಹೆಡ್ ಆ್ಯಂಡ್ ಯೂಸ್ ಇಟ್ ತೊಂದರೆ ಅಂತ ಏನೂ ಇಲ್ಲ ವೆಜಾಯ್ನಲ್ ವಾಶ್ನ ಯೂಸ್ ಮಾಡಬಹುದು ಆದರೆ ಕಂಪಲ್ಸರಿ ಅಂತ ಏನೂ ಇಲ್ಲ ಪ್ಲೇನ್ ವಾಟರಲ್ಲಿ ನೀವು ವೆಜಾಯ್ನಾದ ಏರಿಯಾನ ವಾಶ್ ಮಾಡಿಕೊಂಡು ಸೋಪ್ ಅನ್ನೋದನ್ನು ತಗೊಂಡು ವೆಜಾಯ್ನಾದ ಹೊರ ಭಾಗದಲ್ಲಿ ಮಾತ್ರ ಸೋಪ್ ಅನ್ನೋದನ್ನು ಬಳಸಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ವೆಜಾಯ್ನದ ಒಳ ಭಾಗಕ್ಕೆಲ್ಲ ಸೋಪ್ ಅನ್ನೋದನ್ನು ಯೂಸ್ ಮಾಡೋದಕ್ಕೆ ಹೋಗಬಾರ್ದು ತದನಂತರ ಒಂದು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾವ ಥರದ ಒಂದು ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ಅಬ್ನಾರ್ಮಲ್ ಅಂತ ನೀವು ಕೇಳೋದಾದರೆ ವೈಟ್ ಡಿಸ್ಚಾರ್ಜ್ ಅನ್ನೋದು ಬಂದು ತುಂಬ ಜಾಸ್ತಿ ತಿಕ್ಕಾಗಿ ಇದ್ದರೆ ಹಾಗೆ ಕರ್ಡ್ ಮೊಸರಿನ ರೀತಿಯಲ್ಲಿ ಏನಾದ್ರು ಕಾಣಿಸ್ಕೊಂಡ್ರೆ ಅಥವಾ ವೈಟ್ ಡಿಸ್ಚಾರ್ಜ್ನಲ್ಲಿ ಬಂದು ಬ್ಲಡ್ ಏನಾದರೂ ಕಾಣಿಸ್ಕೊಂಡ್ರೆ ಅಥವಾ ವೆಜೈನಲ್ ಏರಿಯಾದಲ್ಲಿ ಇಚ್ಚಿಂಗ್ ತುರಿಕೆ ಏನಾದ್ರು ಇದ್ದರೆ ಹಾಗೆ ವೈಟ್ ಡಿಸ್ಚಾರ್ಜ್ನಲ್ಲಿ ಸ್ಮೆಲ್ ಬ್ಯಾಡ್ ಸ್ಮೆಲ್ ಏನಾದ್ರು ಇದ್ದರೆ ಹಾಗೆ ಯುರಿನ್ ಪಾಸ್ ಮಾಡಬೇಕಾದ್ರೆ ಪೇಯ್ನ್ ಏನಾದ್ರು ಆಗ್ತಾ ಇದ್ದರೆ ಸೊ ಈ ಸಮಯದಲ್ಲಿ ನೀವು ಕೂಡಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಒಂದು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ತುಂಬ ಸುಲಭವಾಗಿ ಗರ್ಭಿಣಿ ಸ್ತ್ರೀಯರಿಗೆ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅನ್ನೋದು ಬಂದು ಈಸಿಯಾಗಿ ಆಗ್ತಾ ಇರುತ್ತೆ ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಅಂತಂದ್ರೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಂದು ಇಮ್ಯುನಿಟಿ ಪವರ್ ಅನ್ನೋದು ಕಡಿಮೆ ಇರೋದ್ರಿಂದ ಈ ಥರದ ಇನ್ಫೆಕ್ಷನ್ ಪದೇ ಪದೇ ರಿಪೀಟ್ ಆಗ್ತಾನೇ ಇರುತ್ತೆ ಪ್ರೆಗ್ನೆನ್ಸಿಯ ಸಮಯದಲ್ಲಿ ಸೊ ಹಾಗಾಗಿ ಈಗ ನಾನು ಹೇಳಿದ್ನಲ್ಲ ಅಬ್ನಾರ್ಮಲ್ ವೈಟ್ ಡಿಸ್ಚಾರ್ಜ್ ಅಂತ ಸೊ ಈ ಥರದ ಒಂದು ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಅಂದರೆ ವೆಜಾಯ್ನದಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಲಡ್ ಏನಾದರೂ ಕಾಣಿಸ್ಕೊಂಡ್ರೆ ಇಲ್ಲ ವೆಜಾಯ್ನ ಏರಿಯಾದಲ್ಲಿ ಏನಾದ್ರು ಇಚಿಂಗ್ ಅನ್ನೋದೇನಾರು ಇದ್ದರೆ ಇಲ್ಲ ವೈಟ್ ಡಿಸ್ಚಾರ್ಜ್ನಲ್ಲಿ ಸ್ಮೆಲ್ ಬ್ಯಾಡ್ ಸ್ಮೆಲ್ ಏನಾದ್ರು ಬರ್ತಿದ್ರೆ ನೀವು ಕೂಡಲೇ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇದಕ್ಕೆ ಸೂಕ್ತವಾದಂತಹ ಮೆಡಿಸಿನ್ಸ್ಗಳನ್ನು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಒಂದಿಷ್ಟು ಮೆಡಿಸಿನ್ಸ್ಗಳನ್ನು ಡಾಕ್ಟರು ವೆಜಾಯ್ನಾದಲ್ಲಿ ಇಟ್ ಹೇಳ್ಬೋದು ಇಲ್ಲ ಒಂದಿಷ್ಟು ಮೆಡಿಸನ್ ಗಳನ್ನ ಡಾಕ್ಟರ್ ಓರಲಿ ತಗೊಳ್ಳೋದಕ್ಕೂ ಕೂಡ ಕೊಡ್ಬೋದು ತಗೊಳ್ಳಿ ಸರಿ ಹೋಗುತ್ತೆ ಈ ತರದ ಒಂದು ಇನ್ಫೆಕ್ಷನ್ಸ್ ಬಂದಾಗ ನೀವು ನೆಗ್ಲೆಕ್ಟ್ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ಪ್ರೀಟರ್ಮ್ ಲೇಬರ್ ಆಗುವಂತ ಚಾನ್ಸಸ್ ಅನ್ನೋದು ಇರುತ್ತೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗಬೇಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸೊ ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಯೂಸ್ಫುಲ್ ಆಗಿತ್ತು ಅಂತ ನಾನು ಅಂದ್ಕೋತೀನಿ ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆದರೆ ಮರಿದರೆ ಇವತ್ತಿನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಎನ್ ಬ ಬಾಯ್